मंगलूर होरवलयद उल्लालद नाटिकल जंक्षन रस्ते अगलीकरण सर्कल निर्माण कामगारियन्नु शासक युटी खादर वीक्षिसिदरु। बळिक मातनाडिद अवरु ग्रामीण मट्टद जंक्षन अभिवृद्धिगे हेच्चिन आद्यतेयन्नु नीडलागिदे, भविष्यदल्लि हेच्चिन जनजंगुळि उंटादाग वाहनगळ ओडाटक्के अडचणेयागदे ಇನ್ನಷ್ಟು ಅಭಿವೃದ್ಧಿಗೆ ಕುಂಠಿತವಾಗಬಾರದು ಅನ್ನೋ ಉದ್ದೇಶವನ್ನಿಟ್ಟುಕೊಂಡು ಮಂಗಳೂರು ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿರುವ ಹಲವು ಜಂಕ್ಷನ್ಗಳ ಅಭಿವೃದ್ಧಿ ಕಾರ್ಯ ನಡೆಸಲಾಗುತ್ತಿದೆ। ನಾಟಕಲ್, ಕಲ್ಕತ್ತಾ, ಡಿಜಿಕಟ್ಟೆ, ಮೊಂಟೆಪದೌ ಜಂಕ್ಷನ್ಗಳ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಆರಂಭವಾಗಿದೆ। ದೇರಳಕಟ್ಟೆ ಮತ್ತು ಅಸೇಗೊಳ್ಳಿ ಜಂಕ್ಷನ್ನಿನ ಅಭಿವೃದ್ಧಿ ಶೀಘ್ರದಲ್ಲೇ ನಡೆಯಲಿದೆ। 10 ಕೋಟಿ ರೂಪಾಯಿ ಅನುದಾನದಡಿ ಕುತ್ತಾರ್ನಿಂದ ದೇರಳಕಟ್ಟೆವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿ ಇದೀಗ ಪೂರ್ಣಗೊಂಡಿದೆ। ತೊಕೋಟುವಿನಿಂದ ಕುತ್ತಾರ್ ರಸ್ತೆಗೆ 24 ಕೋಟಿ ರೂಪಾಯಿ ಮಂಜೂರಾಗಿದೆ। ಆದರೆ ಅನುದಾನ ಬಿಡುಗಡೆಯಾಗದ ಕೊರತೆಯಿಂದ ಕಾಮಗಾರಿ ಕುಂಠಿತವಾಗಿದೆ। ದೇರಳಕಟ್ಟೆಯಿಂದ ಕಂಬ್ಲಪದವು ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಮಾಡುವ ಮುಂದಿನ ಯೋಜನೆ ಶೀಘ್ರದಲ್ಲಿ ಆರಂಭವಾಗಲಿದೆ। ಕಾಂಗ್ರೆಸ್ ಸರ್ಕಾರ ಇಲ್ಲದಿರುವುದರಿಂದ ಕಾಮಗಾರಿ ಕುಂಠಿತವಾಗಿದೆ। ಪ್ರಸ್ತುತ ಸರ್ಕಾರವಿರುವ ಸಂದರ್ಭ ಅದನ್ನು ಆದಷ್ಟು ಬೇಗ ಮುಗಿಸಲು ಪ್ರಯತ್ನ ಮಾಡುತ್ತೇವೆ ಎಂದರು। ದೇಲಕಟ್ಟೆ ನಾಟಕಲ್ ಪ್ರದೇಶ ಇವತ್ತು ಅತ್ಯಂತ ಒಂದು ಅಭಿವೃದ್ಧಿಯ ಪ್ರದೇಶ। ಇದು ಗ್ರಾಮೀಣ ಮಟ್ಟವಾಗಿದ್ದರೂ ಕೂಡ ನನ್ನ ಕನಸೇನಿತ ಅಂತ ಹೇಳಿದ್ರೆ ಎಲ್ಲ ಗ್ರಾಮೀಣ ಮಟ್ಟದ ಜಂಕ್ಷನ್ ಅನ್ನು ನಾವು ಅಭಿವೃದ್ಧಿಪಡಿಸಿಕೊಂಡು ಹೋದರೆ ಎಲ್ಲಿಯೂ ಕೂಡ ವಾಹನಕ್ಕೆ ಅಡೆತಡೆ ಆಗಬಾರದು। ಈಗಾಗಲೇ ನಾವು ತೊಕ್ಕೋಟೆಯಿಂದ ಕುತ್ತಾರ್ನವರೆಗೆ ಸುಮಾರು 24 ಕೋಟಿ ಮತ್ತು ಕುತ್ತಾರಿಂದ ನಮ್ಮ ದೇಲಕಟ್ಟೆವರೆಗೆ 10 ಕೋಟಿ ಕೆಲಸಗಳು ಆಗಿದೆ। ಅದು ಇವತ್ತು ಕೆಲಸ ಕಾರ್ಯ ಬರ್ತದೆ। ಮತ್ತೆ ನಮ್ಮ ದೇಲಕಟ್ಟೆಯಿಂದ ಕಂಬ್ಲಪದವಿಗೆ ಈಗಾಗಲೇ ಅನುದಾನ ಕೂಡ ಕೊಟ್ಟಿದೆ। ಈ ಸಂದರ್ಭ ಎಲ್ಲೆಲ್ಲಿ ಜಂಕ್ಷನ್ ಬರ್ತದೆ ಅಲ್ಲೆಲ್ಲ ಕೂಡ ನಾವು ಸೌಂದರ್ಯೀಕರಣಗೊಳಿಸೋ ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಈ ಜಂಕ್ಷನ್ನಲ್ಲಿ ಜಾಸ್ತಿ ಜನಜಂಗುಳಿ ಆದಾಗ ಅಭಿವೃದ್ಧಿ ಆದಾಗ ಇಲ್ಲಿ ವಾಹನಗಳು ಜನಸಾಮಾನ್ಯ ಓಡಾಡಲಿಕ್ಕೆ ಸುಲಭವಾಗಬೇಕು ಮತ್ತು ಒಂದು ಕಂಜೆಷನ್ ಉಂಟಾಗಬಾರದು, ಅಭಿವೃದ್ಧಿಗೆ ಕುಂಠಿತ ಆಗಬಾರದು ಉದ್ದೇಶದಿಂದ ಇದೆಲ್ಲ ಅಭಿವೃದ್ಧಿನ ಮಾಡುವಂಥದ್ದು। ಈ ಸಲ ನಾವು ನಾಟಕಲ್ ಮಾಡಿದ್ದೇವೆ, ಕಲ್ಕಟ್ಟ ಮಾಡಿದ್ದೇವೆ, ಈಗಾಗಲೇ ಡಿಜಿಕಟ್ಟೆ ಮತ್ತು ಮೊಂಟೆಪದ ಈಗಾಗಲೇ ಅಭಿವೃದ್ಧಿ ಆಗ್ತಿದೆ। ನೆಕ್ಸ್ಟ್ ನಮ್ಮ ಯೋಜನೆ ದೇರಳಕಟ್ಟೆಯಿಂದ ಕಂಬ್ಲಪದವರೆಗೆ ರಸ್ತೆಯನ್ನು ಚತುಷ್ಪಥ ರಸ್ತೆ ಮಾಡುವಂಥದ್ದು ಮತ್ತು ದೇರಳಕಟ್ಟೆ ಜಂಕ್ಷನ್ ಅಸೈಗೋಳಿ ಜಂಕ್ಷನನ್ನು ಒಂದು ಮಾದರಿಯಾದ ಯಾವ ರೀತಿ ನಾಟಕಲ್ಲಿ ಒಂದು ಅಭಿವೃದ್ಧಿಪಡಿಸಿದ್ದೇವೆ ಅದೇ ರೀತಿ ಅಸೈಗೋಳಿ ಜಂಕ್ಷನ್ ಮತ್ತು ದೇರಳಕಟ್ಟೆ ಜಂಕ್ಷನನ್ನು ಮಾದರಿಯಾಗಿ ನಾವು ಮಾಡ್ತೇವೆ ಎಂಬ ಯೋಜನೆ ಹಾಕಿದ್ದೇವೆ। ನಮ್ಮ ಸರ್ಕಾರ ಇಲ್ಲದಿದ್ದ ಕಾರಣ ಸ್ವಲ್ಪ ಕುಂಠಿತವಾಗಿದೆ, ಆದ ಕಾರಣ ಈ ಸರ್ಕಾರದಲ್ಲಿ ಆದಷ್ಟು ನಮ್ಮ ಪ್ರಯತ್ನ ಮಾಡ್ತೇವೆ।